ಸದ್ಗುರು, ಆರಂಭದಲ್ಲಿ ನೀವು ಹೇಳಿದ್ರಿ ಸೃಷ್ಟಿಯ ಮೂಲ ಮನುಷ್ಯರಲ್ಲಿ ಹೆಚ್ಚು ಗಾಢವಾಗಿ ವ್ಯಕ್ತವಾಗಿದೆ ಅಂತ. ಅದು ಯಾಕೆ ಹಾಗೆ? ಇದು ಅಸ್ತಿತ್ವದ ಒಂದು ತಂತ್ರನ ಅಥವಾ ಆಟನ? ನಾವೆಲ್ಲ ಸ್ವಯಂ ನಾಶಕ್ಕೆ ಅಂತ ವಿನ್ಯಾಸ ಮಾಡಲ್ಪಟ್ಟಿರೋ ಸಾಫ್ಟ್ವೇರ್ ಪ್ರೋಗ್ರಾಂ ಥರನ? ಯಾಕೆ ಕೆಲವರಿಗೆ ಮಾತ್ರ ಹಾತೊರೆತ ಇರುತ್ತೆ, ಉಳಿದವರಿಗೆ ಇರಲ್ಲ? ಯಾಕೆ ಹಾತೊರೆತ ಇರೋರಲ್ಲಿ ಕೆಲವರಿಗೆ ಮಾತ್ರ ಅದನ್ನು ಸಾಕಾರ ಮಾಡ್ಕೊಳ್ಳೋಕ್ಕೆ ಸೂಕ್ತವಾದ ಜಾಗ ಸಿಗುತ್ತೆ? ಇದರ ಹಿಂದೆ ಇರೋ ರಹಸ್ಯ ಏನು? ಪ್ರಶ್ನೆಯ ಮೊದಲ ಭಾಗ, ನನ್ನನ್ನು ಯಾಕೆ ಕೇಳ್ತಿದ್ದೀರಿ? ನಾನಿದನ್ನೆಲ್ಲ ಸೃಷ್ಟಿಸಿಲ್ಲ, ನಾನು ಕೇವಲ ಪರಿಹಾರ ಸೃಷ್ಟಿಸೋ ಪ್ರಯತ್ನ ಮಾಡ್ತಿದ್ದೀನಿ. ನಾನು ಸಮಸ್ಯೆಯನ್ನು ಸೃಷ್ಟಿಸ್ತಿಲ್ಲ. ಇದು ಆಧ್ಯಾತ್ಮಿಕ ಗುರುಗಳು ತಮ್ಮ ಉದ್ಯಮ ನಡೆಸೋಕ್ಕೆ ಅಂತ ಮಾಡಿಕೊಂಡಿರೋ ಒಂದು ತಂತ್ರನ? ಸೃಷ್ಟಿಕರ್ತನ ಜೊತೆ ಅವರದ್ದೇನಾದರೂ ಒಪ್ಪಂದ ಇದೆಯಾ? ನೀನು ಜನರನ್ನು ತಳಮಳದಲ್ಲಿಡು, ಅದರಿಂದ ನಾವು ನಮ್ಮ ಕಾರುಬಾರ ನಡೆಸ್ತೀವಿ ಅಂತ? ಸಾಧ್ಯ ಇದೆ? ಏನಂದರೆ, ನೀವು ಸ್ವಲ್ಪ ಸಂಕಟದಲ್ಲಿ ಇದನ್ನ ಕೇಳ್ತಿದ್ದೀರಿ, ಹಾಗಾಗಿ ನಾನು ಸ್ವಲ್ಪ ಆಟ ಆಡೋಕ್ಕೆ ಪ್ರಯತ್ನಿಸ್ತಿದ್ದೀನಿ. ನಿಮಗೆ ಬೆಕ್ಕು ಇಲಿ ಆಟ ಗೊತ್ತಲ್ವಾ? ಹೇಳ್ತಾರೆ ನೋಡಿ, ಇಲಿಗೆ ಪ್ರಾಣ ಸಂಕಟ, ಬೆಕ್ಕಿಗೆ ಚೆಲ್ಲಾಟ. ವಾಟ್ ಇಟ್ ಮೀನ್ಸ್ ಈಸ್, ಫಾರ್ ದ ರ್ಯಾಟ್ ಇಟ್ಸ್ ಎ ಲೈಫ್ ಆ್ಯಂಡ್ ಡೆತ್ ಕ್ವೆಶ್ಚನ್, ಫಾರ್ ದ ಕ್ಯಾಟ್ ಇಟ್ಸ್ ಎ ಗೇಮ್. ಆ ಎರಡರಲ್ಲಿ ನೀವು ಯಾರು ಅನ್ನೋದನ್ನು ಅವಲಂಬಿಸಿದೆ. ಯಾಕೆ ಇದೆಲ್ಲವನ್ನ ಹೀಗೆ ಮಾಡಲಾಗಿದೆ? ಇದೊಂದು ಪಿತೂರಿನ ಆಧ್ಯಾತ್ಮಿಕ ಗುರುಗಳು ಮತ್ತು ಸೃಷ್ಟಿಕರ್ತರ ಮಧ್ಯೆ? ಇಲ್ಲ, ಇದೆಲ್ಲ ಆ ಕಡೆಯಿಂದ ಆಗ್ತಿರೋ ಪಿತೂರಿ. ನಾವು ಪಿತೂರಿಯನ್ನು ಮಣಿಸೋದಕ್ಕೆ ನೋಡ್ತಿದ್ದೀವಿ. ಪಿತೂರಿಗಾರನ ಜೊತೆ ನಮ್ಮದೇನೂ ಒಪ್ಪಂದ ಇಲ್ಲ, ಆದರೆ ನಾವು ಅವನ ಸ್ನೇಹ ಮಾಡಿದ್ದೀವಿ. ಈಗ ನಾವು ಸ್ನೇಹಿತರಾಗಿದ್ದರಿಂದ ಅವನು ಬಾಗಿಲು ತೆಗೆಯೋ ಹಾಗೆ ಮಾಡಬಹುದು, ಅಥವಾ ನಾವೇ ಕೀಯನ್ನು ಹುಡ್ಕೊಂಡಿದ್ದೀವಿ, ಅವನ ಅನುಮತಿ ಇಲ್ಲದೆ ಬಾಗಿಲು ತೆರೆಯೋಕ್ಕೆ ಶುರು ಮಾಡಿದ್ದೀವಿ ಇತ್ತೀಚೆಗೆ. ಯಾಕೆ ಒಬ್ಬರಲ್ಲಿ ಹಾತೊರೆತ ಇರುತ್ತೆ ಮತ್ತೊಬ್ಬರಲ್ಲಿ ಇರಲ್ಲ? ಆ ರೀತಿ ಏನೂ ಇಲ್ಲ, ಪ್ರತಿಯೊಬ್ಬರಲ್ಲೂ ಆ ಹಾತೊರೆತ ಇದೆ. ಈಗ ಏನಾಗಿದ್ದಾರೋ ಅದಕ್ಕಿಂತ ಸ್ವಲ್ಪ ಹೆಚ್ಚಿಗೆ ಆಗೋ ಹಾತೊರೆತ ಎಲ್ಲರಲ್ಲೂ ಇದೆ ಅಲ್ವಾ? ಎಲ್ಲರಲ್ಲೂ ಅದು ಇದೆ, ಅದೇ ಆಧ್ಯಾತ್ಮಿಕ ಹಾತೊರೆತ. ವಿಷಯ ಏನು ಅಂದರೆ, ಬಹುತೇಕ ಜನರು ಅದನ್ನು ಆ ರೀತಿ ಗುರುತಿಸೋಲ್ಲ. ಸ್ವಲ್ಪ ಮಟ್ಟಿನ ನೋವು, ನರಳಾಟ ಅಥವಾ ವೃದ್ಧಾಪ್ಯ ಅಥವಾ ಸಾವಿನ ನಿರಂತರ ಭಯ ಅವರ ಜೀವನದಲ್ಲಿ ಬರೋವರೆಗೆ, ಅಲ್ಲಿಯವರೆಗೆ ಅವರು ಆ ಹಾತೊರೆತನ ಗುರುತಿಸೋಲ್ಲ. ಅದೇನು ಅಂತ ಅವರು ಅದನ್ನು ಹೇಗೇಗೋ ಚಿತ್ರಿಸ್ತಾ ಹೋಗ್ತಾರೆ. ಆ ಹಾತೊರೆತನ ಬಳಸಿ ಪ್ರತಿನಿತ್ಯ ಲಕ್ಷಾಂತರ ರೀತಿಯ ಕನಸು ಕಾಣ್ತಿದ್ದಾರೆ. ಅದು ಹಣದ ಬಗ್ಗೆ, ಒಳ್ಳೆ ಗಂಡ ಅಥವಾ ಹೆಂಡತಿ ಬಗ್ಗೆ ಅಂತೆಲ್ಲ ಅಂದ್ಕೊಂಡು ತಮ್ಮನ್ನೇ ಮೂರ್ಖರನ್ನಾಗಿಸ್ತಾರೆ. ಅಲ್ಲ ಅಂತ ಅವರಿಗೆ ಚೆನ್ನಾಗಿ ಗೊತ್ತು, ಆದರೆ ಅವರಿಗೆ ಈ ಆಟನ ಹೀಗೆ ನಿರಂತರವಾಗಿ ಆಡೋ ಆಸೆ. ಹೊಸ ಮನೆ ಮಾಡೋದೇ ಬದುಕಿನ ಗುರಿ ಅಂದ್ಕೊಳ್ತಾರೆ, ಅದು ಹೊಸ ಕೆಲಸ ಅಂದ್ಕೊಳ್ತಾರೆ, ಅದು ಪ್ರಮೋಷನ್ ಅಂದ್ಕೊಳ್ತಾರೆ, ಅದು ಸಂಪತ್ತು ಅಂದ್ಕೊಳ್ತಾರೆ. ನಿಜವಾಗಿಯೂ ಹಾಗೆ ಅಂದ್ಕೊಂಡಿದ್ದಾರೆ ಅಂತಲ್ಲ, ಈ ಆಟ ಆಡೋಕ್ಕೆ ಇಷ್ಟ ಅಷ್ಟೆ. ಎಲ್ರಿಗೂ ಗೊತ್ತು ಇದ್ಯಾವುದು ಅವರಿಗೆ ಸಾರ್ಥಕತೆ ಕೊಡಲ್ಲ ಅಂತ, ಅವರಿಗೆ ಚೆನ್ನಾಗಿ ಗೊತ್ತು ಅಲ್ವಾ? ಆದರೂ ಈ ಆಟನ ಮುಂದುವರೆಸ್ತಾರೆ.
ಯಾಕೆ ಈ ಆಟ ಇಷ್ಟೊಂದು ಕಷ್ಟ ಅಂದರೆ ಪರಿಸ್ಥಿತಿ ಹೇಗಿದೆ ಅಂದರೆ ಶಂಕರನ್ ಪಿಳ್ಳೆ ಮತ್ತು ಅವನ ಹೆಂಡತಿ ಮಲಗಿದರು ಮಧ್ಯರಾತ್ರಿ ಹೆಂಡತಿಗೆ ಕೆಳಮಹಡಿಲಿ ಏನೋ ಶಬ್ದ ಕೇಳಿದ ಹಾಗೆ ಅನ್ನಿಸ್ತು ಕಳ್ಳರಿರಬೇಕು ಅಂದ್ಕೊಂಡ್ಲು ಹೇಳಿದ್ಲು ಹೇ ನಿಮಗೆ ಎಚ್ಚರ ಇದೆಯಾ ಶಂಕರನ್ ಪಿಳ್ಳೆ ಹೇಳ್ದ ಇಲ್ಲ ಅದಕ್ಕೆ ಅವರನ್ನ ಎಬ್ಬಿಸೋಕೆ ಆಗಲ್ಲ ಅರ್ಥ ಆಯ್ತಾ ನಿಜವಾಗಿಯೂ ನಿದ್ದೆ ಮಾಡಿದರೆ ಎಬ್ಬಿಸಬಹುದು ಸುಲಭ ನಯವಾದ ವ್ಯಕ್ತಿಗಳಾಗಿದ್ದರೆ ಮೃದುವಾಗಿ ಮುತ್ತಿಟ್ಟು ಎಬ್ಬಿಸಬಹುದು ಅಥವಾ ಒಂದು ಬಕೆಟ್ ತಣ್ಣೀರನ್ನು ಸುರಿದು ಎಬ್ಬಿಸಬಹುದು ಆದರೆ ಸಮಸ್ಯೆ ಏನು ಅಂದರೆ ಅವರು ಎಚ್ಚರ ಇದ್ದಾರೆ ಆದರೆ ನಿದ್ರಿಸ್ತಿರೋ ಹಾಗೆ ನಟಿಸ್ತಿದ್ದಾರೆ ಈಗ ನೀವು ಅವರು ನಟಿಸದ ಹಾಗೆ ಪುಸಲಾಯಿಸಬೇಕು ಅದು ಕಷ್ಟ ತಾನೆ ಇದು ನಿಮಗೆ ಗೊತ್ತು ತಾನೆ ಅದಕ್ಕೆ ಇಷ್ಟು ಕಷ್ಟ ಅನ್ನಿಸೋದು ಬೇರೇನೂ ಅಲ್ಲ ಜನರು ನಿಜವಾಗಿಯೂ ನಿದ್ದೆ ಮಾಡ್ತಿದ್ರೆ ಎಬ್ಬಿಸಬಹುದು ತುಂಬ ಸುಲಭ ಅವರಿಗೆ ಎಚ್ಚರ ಇದೆ ಆದರೆ ನಿದ್ದೆ ಮಾಡ್ತಿರೋ ಹಾಗೆ ನಟಿಸ್ತಿದ್ದಾರೆ ಈಗ ಒಬ್ಬ ನಿದ್ದೆ ಮಾಡ್ತಿರೋ ಥರ ನಟಿಸ್ತಿದ್ರೆ ಅವನ್ನ ಹೊರಳಿಸಿದ್ರೆ ಅಲ್ಲೇ ನಿದ್ದೆ ಮಾಡ್ತಾನೆ ಕೂರಿಸಿದ್ರೆ ಕೂತ್ಕೊಂಡೇ ನಿದ್ದೆ ಮಾಡ್ತಾನೆ ನೀವು ಅವನ್ನ ನಿಲ್ಲಿಸಿದ್ರೆ ನಿಂತೇ ನಿದ್ರಿಸ್ತಾನೆ ಕೇಳಲೇಬಾರದು ಅಂತ ದೃಢ ನಿರ್ಧಾರ ಮಾಡಿದರೆ ಆಗ ಅದು ತುಂಬಾ ಶ್ರಮ ತಗೊಳ್ಳುತ್ತೆ ಆ ಮೂರ್ಖ ಕೆಲಸನೇ ನಾವು ಮಾಡ್ತಿರೋದು ಆಧ್ಯಾತ್ಮದ ಹೆಸರಲ್ಲಿ ಈಗಾಗಲೇ ಎಚ್ಚರವಿರೋ ಆದರೆ ನಿದ್ದೆ ಬಂದವರ ಹಾಗೆ ನಟಿಸ್ತಿರೋ ಜನರನ್ನು ಎಬ್ಬಿಸೋದು ಇಲ್ಲಾಂದರೆ ಏನಿದು ನಿರಂತರವಾಗಿ ಒಂದು ಸತ್ಸಂಗ ಸಾಕಲ್ವಾ ಕೇವಲ ಒಂದು ಸತ್ಸಂಗ ಸಾಕು ಅಲ್ವಾ ಒಂದಾದ ಮೇಲೆ ಒಂದು ಯಾಕೆ ಯಾಕೆಂದರೆ ಒಂದು ಸತ್ಸಂಗದಲ್ಲಿ ಅವ್ರನ್ನ ಹೊರಳಿಸ್ತೀವಿ ಆಗ ಆ ಕಡೆ ನಿದ್ದೆ ಮಾಡ್ತಾರೆ ಮುಂದಿನದರಲ್ಲಿ ಅದು ಕೆಲಸ ಮಾಡ್ತಿಲ್ಲ ಅಂತ ಆ ಕಡೆ ಹೊರಳಿಸ್ತೀರಿ ಆ ಕಡೆ ನಿದ್ದೆ ಮಾಡ್ತಾರೆ ಪ್ರತಿ ಹೊಸ ಮಗ್ಗಲಲ್ಲೂ ಅವರು ನಿದ್ದೆ ಮಾಡ್ತಾರೆ ಹಾಗಾಗಿ ಅವರನ್ನು ಯಾವ ಮಗ್ಗಲಲ್ಲೂ ಇರೋಕ್ಕೆ ಬಿಡದೆ ದೂಡಿ ದೂಡಿ ಫ್ರಸ್ಟ್ರೇಟ್ ಮಾಡಿಬಿಡ್ತೀವಿ ಆಗ ಅವರು ಹೇಳ್ತಾರೆ ಈ ಹಾಳಾದ ಮನುಷ್ಯ ಹೇಗೂ ನಿದ್ದೆ ಮಾಡೋಕ್ಕೆ ಬಿಡೋಲ್ಲ ಏನು ಕರ್ಮ ಹೇಳೋಣ ಮೂರ್ಖರು ಎದ್ದೇಳೋದು ಹೀಗೆ ಆದರೆ ಬುದ್ಧಿವಂತರು ಎಚ್ಚರವಾಗಿದ್ದೀವಿ ಅಂತ ಗೊತ್ತಾದ ಕೂಡಲೇ ಹೇಳಬೇಕು ಕಣ್ಣು ತೆರೆದು ನೋಡಬೇಕು ಜೀವನದೆಡೆಗೆ ಉತ್ಸಾಹಿಗಳಾಗಿರೋರು ಹೊಸ ದಿನಕ್ಕೆ ಎದುರು ನೋಡ್ತಿರೋರು ಅವರು ಎಚ್ಚರಾದ ತಕ್ಷಣ ಎದ್ದು ಹೊರಬರ್ತಾರೆ ಯಾರು ದಿನವನ್ನು ಎದುರು ನೋಡ್ತಿಲ್ವೋ ಅವರು ಸೂರ್ಯನೇ ಬಂದರೂ ಕಂಬಳಿ ಹೊದ್ದು ನಿರಾಕರಿಸ್ತಾರೆ ಅಲ್ವಾ ಈ ಕಾರಣಕ್ಕೆ ಆಧ್ಯಾತ್ಮಿಕ ಪ್ರಕ್ರಿಯೆಗಳನ್ನು ಹೀಗೆ ವಿನ್ಯಾಸ ಮಾಡಿರೋದು ನಿಮಗೆ ಇಷ್ಟ ಆಗಲಿ ಬಿಡಲಿ ಬೆಳಗ್ಗೆ 5 ಗಂಟೆಗೆ ಎದ್ದು ತಣ್ಣೀರು ಸುರ್ಕೊಂಡು ಒಂದು ಕಡೆ ಕೂತು ಸಾಧನೆ ಮಾಡಿ ಇಲ್ಲ ನನಗೆ ಇದೆಲ್ಲ ಇಷ್ಟ ಇಲ್ಲ ಇಷ್ಟ ಆಗದಿದ್ರೂ ಸುಮ್ಮನೆ ಮಾಡಿ ನಿದ್ದೆಯಲ್ಲಿದ್ದರೂ ಪರವಾಗಿಲ್ಲ ಎದ್ದು ಹೋಗಿ ಎಲ್ಲಾನು ಮಾಡಿ ಇದನ್ನು ಸ್ವಲ್ಪ ದಿನ ಮಾಡಿದರೆ ನಿಮಗೆ ಅರ್ಥ ಆಗುತ್ತೆ ನಟಿಸಿ ಏನು ಉಪಯೋಗ ಹೇಗಿದ್ದರೂ ಇದೆಲ್ಲನೂ ನನ್ನ ಕೈಯಲ್ಲಿ ಮಾಡಿಸ್ತಾರೆ ಆಗ ನಟಿಸಿ ಪ್ರಯೋಜನ ಇಲ್ಲ ಯು ಆರ್ ಕ್ರಿಯೇಟಿಂಗ್ ಅ ಹೋಲ್ ರೇಂಜ್ ಆಫ್ ಇಲ್ಯೂಷನ್ಸ್ ಫಾರ್ ಯೋರ್ಸೆಲ್ಫ್ ನೀವು ನಿಮಗಾಗಿ ಬಗೆ ಬಗೆಯ ಭ್ರಮೆಗಳನ್ನು ಸೃಷ್ಟಿಸಿಕೊಳ್ತಿದ್ದೀರಿ ಒಂದಿನ ಜೀವನ ನಿಮ್ಮ ಭ್ರಮ ನಿರಸನ ಮಾಡಬೇಕು ಮಾಡುತ್ತೆ ಎಷ್ಟು ಬೇಗ ಮಾಡುತ್ತೋ ಅಷ್ಟು ಒಳ್ಳೆಯದು ಜೀವನ ಮಾಡದೇ ಇದ್ದಾಗ ಗುರು ನಿಮ್ಮ ಭ್ರಮ ನಿರಸನದ ಪ್ರಕ್ರಿಯೆಯನ್ನು ವೇಗವಾಗಿಸೋದಕ್ಕೆ ನೋಡ್ತಾರೆ ಭ್ರಮ ನಿರಸನವನ್ನು ನಕಾರಾತ್ಮಕ ಪ್ರಕ್ರಿಯೆ ಅನ್ಕೋಬೇಡಿ ಭ್ರಮ ನಿರಸನ ಅಂದರೆ ನಿಮ್ಮ ಭ್ರಮೆಗಳನ್ನು ನಾಶ ಮಾಡೋದು ಅಲ್ವಾ ನಿಮ್ಮ ಭ್ರಾಂತಿ ನಿವಾರಣೆಯಾದರೆ ಅದು ಸಕಾರಾತ್ಮಕನಾ ನಕಾರಾತ್ಮಕನಾ ಜೀವನದ ಮೂಲ ಸಮಸ್ಯೆಯೇ ಅದು ಅಲ್ವಾ ಕನಸು ಮುರಿದು ವಾಸ್ತವಕ್ಕೆ ಬಂದರೆ ಆಗಲೇ ನೀವು ಹೆಚ್ಚು ಕಷ್ಟಪಡೋದು ಮತ್ತು ನರಳೋದು ಅಲ್ವಾ ಅಲ್ವಾ ಹೌದು ತಾನೆ
ಭ್ರಮೆ ಆಗಿದ್ದೆಲ್ಲಾನು ಮುರಿದು ಬಿದ್ದು ನೀವು ವಾಸ್ತವಕ್ಕೆ ಬಂದರೆ ನೀವು ಸಂತೋಷ ಪಡಬೇಕು. ಅದರ ಉಲ್ಟ ಆಗ್ತಿದೆ. ಯಾಕೆಂದರೆ ನೀವು ಎಚ್ಚರದಲ್ಲೂ ನಿದ್ದೆ ಮಾಡ್ತಿದ್ದೀರಿ, ಅದೇ ಸಮಸ್ಯೆ. ನೀವು ನಿದ್ದೆ ಮಾಡ್ತಿದ್ರೆ ಸಮಸ್ಯೆ ಇರಲಿಲ್ಲ. ನೀವು ಪೂರ್ತಿ ಎಚ್ಚರವಾಗಿದ್ದರೆ ಅದು ನಿಜಕ್ಕೂ ಅದ್ಭುತ. ನೀವು ಎಚ್ಚರ ಇದ್ದೀರಿ, ಆದರೆ ನಿದ್ದೆ ಮಾಡೋ ಹಾಗೆ ನಟಿಸ್ತಿದ್ದೀರಿ. ಇದು ಗಂಭೀರ ಸಮಸ್ಯೆ.